ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ತತ್ವ ಪ್ರಸಾರ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಹಿಂದೆ ಅಯೋಧ್ಯೆಯಲ್ಲಿ ಇಕ್ಷ್ವಾಕು ವಂಶಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜನಿದ್ದ. ಆತನ ಹೆಸರು ಪರೀಕ್ಷಿತ ಮಹಾರಾಜ ಅಂತ. ಮಹಾಭಾರತದಲ್ಲಿ ಪರೀಕ್ಷಿತ ಮಹಾರಾಜನ ಹೆಸರು ಅತ್ಯಂತ ಪ್ರಖ್ಯಾತವಾದದ್ದು. ಈ ಪರೀಕ್ಷಿತ ಮಹಾರಾಜನು ರಾಜ್ಯವನ್ನು ಆಳುವಂತಹ ಸಂದರ್ಭದಲ್ಲಿ ಒಂದು ದಿನ ವನಪಾಲಕರು ಬಂದು ಆತನಲ್ಲಿ ಭಿನ್ನಹ ಮಾಡಿಕೊಳ್ತಾರೆ. ತಮ್ಮ ವನದಲ್ಲಿ ಮೃಗಗಳ ಹಾವಳಿ ಹೆಚ್ಚಾಗಿದೆ, ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಈ ರೀತಿಯಾದಂತಹ ಮಾತನ್ನು ಹೇಳಿದಾಗ ಸ್ವತಃ ರಾಜನು ಆ ಮೃಗ ಬೇಟೆಯನ್ನು ಆಡಲಿಕ್ಕೆ ಬೇಕು ಬೇಕಾದಂಥ ಪರಿಕರಗಳೊಂದಿಗೆ, ಬೇಕು ಬೇಕಾದಂಥ ಸಿಬ್ಬಂದಿಯೊಂದಿಗೆ ಆತ ಮೃಗ ಬೇಟೆಯನ್ನು ಆಡಲಿಕ್ಕೆ ಹೊರಡುವಂಥದ್ದು. ಹೀಗೆ ಮೃಗ ಬೇಟೆಯನ್ನು ಆಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆತ ಅನೇಕ ಮೃಗಗಳನ್ನು ಕೊಂದು ಆತ ಮುನ್ನುಗ್ಗುವಂತಹ ಸಂದರ್ಭದಲ್ಲಿ ಒಂದು ಜಿಂಕೆಯನ್ನು ಕಾಣ್ತಾನೆ. ಆ ಜಿಂಕೆಯನ್ನು ಕೂಡ ಬೆನ್ನಟ್ಟಿಕೊಂಡು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಆ ಚಾಣಾಕ್ಷವಾದಂತಹ ಜಿಂಕೆ ತನ್ನ ಪ್ರಾಣಭಯದಿಂದ ಅದು ಬಹಳ ವೇಗವಾಗಿ ಓಡಲಿಕ್ಕೆ ಪ್ರಾರಂಭವಾಗ್ತದೆ. ಹೀಗೆ ಓಡಿದಂತಹ ಜಿಂಕೆಯನ್ನು ರಾಜ ಬೆನ್ನಟ್ಟುತ್ತಾ ಆತ ದಟ್ಟವಾದಂತಹ ಅಡವಿಯನ್ನು ಪ್ರವೇಶ ಮಾಡಿಬಿಡುತ್ತಾನೆ. ಸಾಮಾನ್ಯವಾಗಿ ರಾಜ ಮಹಾರಾಜರುಗಳು ಕೇವಲ ಅವರು ನಿರ್ಮಾಣ ಮಾಡಿದಂತಹ ವನಗಳಲ್ಲಿ ಮಾತ್ರ ಮೃಗ ಬೇಟೆಯನ್ನು ಆಡುವಂಥದ್ದು ಸಂಪ್ರದಾಯ. ಆದರೆ ಈ ಹಠಕ್ಕೆ ಬಿದ್ದಂತಹ ರಾಜ ಆ ಜಿಂಕೆಯನ್ನು ಕೊಲ್ಲಲೇಬೇಕು ಅಂತ ಮುನ್ನುಗ್ಗಿದ ಕಾರಣ ಆತ ದಟ್ಟ ಅಡವಿಯನ್ನು ಪ್ರವೇಶ ಮಾಡ್ತಾನೆ. ಆದರೆ ಅಷ್ಟರಲ್ಲಿ ಆ ಜಿಂಕೆ ಅಲ್ಲಿ ಮಾಯವಾಗಿತ್ತು, ಅದು ಹೊರಟು ಹೋಗಿತ್ತು. ಜಿಂಕೆಯನ್ನು ಬೆನ್ನಟ್ಟಿ ಬಹಳ ಆಯಾಸಗೊಂಡಿದ್ದಂತಹ ರಾಜ ಆ ದಣಿವನ್ನು ನೀಗಿಸಿಕೊಳ್ಬೇಕು ಅಂತ ಹೇಳಿ ಆತ ತನ್ನ ಪರಿವಾರದವರನ್ನು ಬಿಟ್ಟು ಹೋಗಿದ್ದ. ಪರಿವಾರದವರು ಈತನನ್ನು ಅಗಲಿಬಿಟ್ಟಿದ್ರು. ಈತನೊಬ್ಬನೇ ಕಾಡಿಗೆ ಬಂದ ಕಾರಣ ಆತ ಎಲ್ಲಿಯಾದರೂ ಆಶ್ರಯವನ್ನು ಪಡೆದುಕೊಳ್ಳಿಕ್ಕೆ, ದಾಹವನ್ನು ನೀಗಿಸಿಕೊಳ್ಳಿಕ್ಕೆ ಸರೋವರವ ನೀರಿನ ಆಶ್ರಯವೂ ಇದೆಯೋ ಎಂಬುದಾಗಿ ಆತ ಹುಡುಕುತ್ತಿರುವಂಥ ಸಂದರ್ಭದಲ್ಲಿ ಒಂದು ಕೊಳವು ಆತನಿಗೆ ಕಾಣ್ತದೆ, ಒಂದು ನೀರಿನ ಆಶ್ರಯವು ಕಾಣ್ತದೆ. ಆ ನೀರಿನ ಆಶ್ರಯದ ಬದಿಯಲ್ಲಿ ತಾನು ಏರಿದ್ದಂತಹ ಕುದುರೆಯನ್ನು ಕಟ್ಟಿ ಆ ಕುದುರೆಗೆ ಕಮಲದ ದಳಗಳನ್ನು ತಿನ್ನಲಿಕ್ಕೆ ಅಥವಾ ಅದರ ಬದಿಯಲ್ಲಿರುವಂಥ ಹುಲ್ಲುಗಳನ್ನು ಕೊಟ್ಟು ಅದಕ್ಕೆ ಕುಡಿಯಲು ನೀರನ್ನು ಕೊಟ್ಟು ತಾನು ಕೂಡ ಕೊಳದಲ್ಲಿ ಇಳಿದು ಯಥೇಚ್ಛವಾಗಿ ನೀರನ್ನು ಕುಡಿದು ಸ್ನಾನ ಇತ್ಯಾದಿಗಳನ್ನು ಮಾಡಿ ದಣಿವಾರಿಸಿಕೊಂಡು ಅಲ್ಲೇ ಇರುವಂಥ ಒಂದು ಪ್ರಶಾಂತವಾದಂಥ ಪ್ರದೇಶದಲ್ಲಿ ಆತ ವಿಶ್ರಮಿಸುತ್ತಿದ್ದ. ಹೀಗೆ ವಿಶ್ರಮಿಸುತ್ತಿರುವಂಥ ಸಂದರ್ಭದಲ್ಲಿ ಆತನ ಕಿವಿಗಳಿಗೆ ಕರ್ಣಾನಂದಕರವಾದಂತಹ ಇಂಪಾದಂತಹ ಬಹಳ ಸೊಗಸಾದಂತಹ ಒಂದು ಸಂಗೀತದ ಧ್ವನಿ ಕೇಳಿಬರ್ತದೆ. ರಾಜ ಅಚ್ಚರಿಗೊಳ್ತಾನೆ, ಇಂತಹ ದಟ್ಟವಾದ ಕಾಡಿಗೆ ಮನುಷ್ಯರು ಪ್ರವೇಶ ಮಾಡುವುದೇ ಅಸಾಧ್ಯ. ಹೀಗಿರುವಂಥ ಸಂದರ್ಭದಲ್ಲಿ ಆತ ಸುತ್ತಮುತ್ತಲು ಪರಿಶೀಲಿಸಿದಾಗ ಯಾವುದೇ ಮನುಷ್ಯರ ಸಂಚಾರ ಆತನಿಗೆ ಗೊತ್ತಾಗುವುದಿಲ್ಲ. ಹೆಜ್ಜೆ ಗುರುತುಗಳಾಗಲಿ ಮನುಷ್ಯ ಸಂಚಾರದ ಯಾವ ವಿಚಾರವೂ ಕಾಣುವುದಿಲ್ಲ. ಆದರೂ ಒಬ್ಬ ಕನ್ಯೆಯ ಒಂದು ಹುಡುಗಿಯ ಈ ಇಂಪಾದಂಥ ಸಂಗೀತ ಕೇಳಲಿಕ್ಕೆ ಹೇಗೆ ಸಾಧ್ಯ? ತನ್ನ ಕಿವಿಯನ್ನೇ ಆತ ನಂಬದಾದ, ಆದರೂ ಅಲ್ಲಿ ಕೇಳಿಸ್ತಾ ಇತ್ತು. ಹೀಗೆ ಇಂಪಾದ ಸಂಗೀತವನ್ನು ಯಾರು ಹಾಡುತ್ತಿರಬಹುದು? ಹೀಗೆ ಚಿಂತಿತನಾಗಿ ಇರುವಾಗಲೇ ಆ ಸಂಗೀತಕ್ಕೆ ಮನಸ್ಸನ್ನು ಸೋತಿರುವಾಗಲೇ ಆ ಹಾಡುತ್ತಿರುವಂತಹ ಯುವತಿ, ಆ ಕಾನನದ ಕನ್ಯೆ ರಾಜನ ಎದುರಿಗೆ ಅರಣ್ಯದಲ್ಲಿರುವಂತಹ ಪುಷ್ಪಗಳನ್ನು ಸಂಗ್ರಹಿಸುತ್ತಾ ಒಂದು ಮರದಿಂದ ಒಂದು ಲತೆಯಿಂದ ಮತ್ತೊಂದು ಲತೆಗೆ ಹಾರುವ ಪಕ್ಷಿಯಂತೆ ಈಕೆ ಬಹಳ ಚೆನ್ನಾಗಿ ಅಲ್ಲಿ ರಾಜನ ಎದುರಲ್ಲಿ ಸಂಚಾರ ಮಾಡುತ್ತಾ ರಾಜನ ಗಮನವನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತದೆ. ಆಕೆಯನ್ನು ಕಂಡಂಥ ರಾಜನಿಗೆ ಆಕೆಯ ಮೇಲೆ ಮೋಹ ಉಂಟಾಗ್ತದೆ. ಬಹಳ ಚೆನ್ನಾದಂತಹ ಮೈಮಾಟ, ಬಹಳ ಸುಂದರವಾಗಿದ್ದಾಳೆ, ಆಕೆಯನ್ನು ವರ್ಣಿಸಲಿಕ್ಕೆ ಕವಿಯಿಂದಲೂ ಸಾಧ್ಯವಿಲ್ಲ. ಅಂತಹ ರೂಪ ಲಾವಣ್ಯವುಳ್ಳಂತಹ ಕನ್ಯೆಯನ್ನು ಕಂಡಂಥ ರಾಜ ತನ್ನ ಎಲ್ಲ ಆಯಾಸವನ್ನು ಮರೆತು ಬಿಡ್ತಾನೆ. ಆಕೆಯಾದರೂ ಕೂಡ ಆತನ ಎದುರಿಗೆ ಸಂಚಾರವನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ರಾಜ ಆಕೆಯನ್ನು ಕರೆದು ಕೇಳ್ತಾರೆ, ನೀನು ಯಾರು? ನೀನು ಇಲ್ಲಿಗೆ ಏಕೆ ಬಂದೆ? ನಿನ್ನನ್ನು ಹೆತ್ತವರು ಯಾರು?
ಮನುಷ್ಯರ್ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗದಂತ ಈ ಕಾನನದಲ್ಲಿ ನೀನು ಬರಲಿಕ್ಕೆ ಹೇಗೆ ಸಾಧ್ಯವಾಯಿತು? ಹೀಗೆ ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಆಕೆಯ ಮುಂದಿಡ್ತಾಳೆ. ಆಗ ಆಕೆ ಒಂದೇ ಮಾತಿನಲ್ಲಿ ಉತ್ತರಿಸ್ತಾಳೆ, ನಾನು ಒಬ್ಬಳು ಒಬ್ಬಾಕೆ ಕನ್ಯೆ ಅಂತ. ಆಗ ರಾಜನಿಗೆ ಗೊತ್ತಾಗ್ತದೆ ಕನ್ಯೆ ಅಂದರೆ ಏನು. ವಿವಾಹವನ್ನು ಆಗದೇ ಇದ್ದವಳು, ಮದುವೆ ಆಗಬೇಕಿದ್ದವಳು. ಆದ್ದರಿಂದ ರಾಜನಿಗೆ ಆ ಒಂದು ಮಾತಿನಿಂದಲೇ ಗೊತ್ತಾಗ್ತದೆ ಈಕೆ ಕನ್ಯೆ ವಿವಾಹವಾಗಲಿಲ್ಲ ಎಂಬುದಾಗಿ. ಹಾಗಾಗಿ ರಾಜನು ತಕ್ಷಣವೇ ಕೇಳ್ತಾನೆ, ನಿನಗೆ ನಾನು ಮೋಹಿತಳ ಆಗಿದ್ದೇನೆ, ನಿನ್ನನ್ನು ವರಿಸಬೇಕು ಅಂತ ಇಚ್ಛೆಪಟ್ಟಿದ್ದೇನೆ, ನಾನು ಶ್ರೇಷ್ಠವಾದಂತಹ ಈ ಭರತ ವಂಶದಲ್ಲಿ ಹುಟ್ಟಿದಂತಹ ಮಹಾರಾಜನಾಗಿದ್ದೇನೆ, ಪ್ರಸ್ತುತ ಅಯೋಧ್ಯೆಯನ್ನು ಅಧಿಕಾರಿಯಾಗಿದ್ದೇನೆ, ಹಾಗಿರುವಾಗ ನೀನು ನನ್ನವಳಾಗಬೇಕು, ನನ್ನನ್ನು ವರಿಸಬೇಕು ಎಂಬಂತಹ ಮಾತನ್ನು ಅಲ್ಲಿ ಆಕೆಯಲ್ಲಿ ಇಟ್ಟಾಗ ಆಕೆ ಹೇಳ್ತಾಳೆ, ವರಿಸುವುದಕ್ಕೇನು ಚಿಂತೆ ಇಲ್ಲ, ಆದರೆ ನೀನೊಂದು ಪ್ರತಿಜ್ಞೆಯನ್ನು ಮಾಡಬೇಕು, ನನಗೊಂದು ಭಾಷೆಯನ್ನು ಕೊಡಬೇಕು. ಹಾಗೆ ನೀನು ಒಂದು ವೇಳೆ ಭಾಷೆಯನ್ನು ಕೊಟ್ಟರೆ ಮಾತ್ರ ನಿನ್ನನ್ನು ನಾನು ವರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ. ಆಗ ಕಾಮಿಯಾದವನು ಅಥವಾ ಒಬ್ಬಳನ್ನು ಮದುವೆ ಆಗಬೇಕು ಅಂತಿದ್ದವನು ಅಂತಹ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಇಲ್ಲ. ಆ ಸಂದರ್ಭದಲ್ಲಿ ಆಕಾಶದಲ್ಲಿರುವಂಥ ಚಂದ್ರನನ್ನೇ ಬೇಕಾದರೆ ಕಿತ್ತುಕೊಂಡು ಕೊಡ್ತೇನೆ, ಅಥವಾ ಸಮುದ್ರದೊಳಗಿರುವ ಮುತ್ತನ್ನೇ ಬೇಕಾದರೆ ತಂದು ಕೊಡ್ತೇನೆ, ಆನೆಯ ದಾಡೆಯನ್ನೇ ಎಳೆದು ತಂದು ನಿನ್ನ ಮುಂದಿಡ್ತೇನೆ, ಈ ರೀತಿಯಾದಂಥ ಮಾತನ್ನು ಆಡುವಂಥದ್ದು ಕೇಳಿದ್ದೇನೆ. ಆದರೆ ಈಕೆ ಅಂತಹ ಯಾವುದಾದೊಂದು ಸಾಹಸಮಯವಾದಂಥ ಯಾವ ವಿಚಾರವನ್ನು ಕೇಳಿದ್ದಲ್ಲ, ಅಥವಾ ಆ ವಿಚಾರದ ಕುರಿತು ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಹೇಳಿದ್ದು ಅಲ್ಲ. ಹಾಗಾದರೆ ಈಕೆ ಕೇಳಿದ್ದು ಏನಂದರೆ, ನೀನು ನನಗೆ ಮದುವೆ ಆಗುವುದಾದ ಪ್ರತಿಜ್ಞೆ ನನಗೆ ತಟಾಕಗಳನ್ನು ತೋರಿಸಬಾರ್ದು, ಅರ್ಥಾತ್ ನೀರನ್ನು ನನಗೆ ತೋರಿಸಬಾರ್ದು, ನನಗೆ ನೀರು ಕಂಡರೆ ಆಗುವುದಿಲ್ಲ. ನಿನ್ನ ಜೊತೆಯಲ್ಲಿ ಇರುವಾಗ ನೀನೇನಾದರೂ ನನಗೆ ನೀರನ್ನು ತೋರಿಸಿದೆ ಅಂತಾದರೆ, ಅಥವಾ ಅದನ್ನು ಮಾಡಿದೆ ಅಂತಾದರೆ, ನಾನು ನಿನ್ನನ್ನು ಅಗಲ್ತೇನೆ, ಇಷ್ಟಕ್ಕೆ ನೀನು ಬದ್ಧನಾದಿದ್ದರೆ ಸಾಕು, ನಾನು ನಿನ್ನನ್ನು ವಿವಾಹವಾಗಬಹುದು ಅಂತ. ಆಗ ಮೋದಕಮ್ಮೆ ದರ್ಶಯಿತಂವ್ಯಂ, ನೀನು ನೀರನ್ನು ತೋರಿಸಬಾರ್ದು ಅಂತ. ಹಾಗೆ ನೀರನ್ನು ಒಂದು ವೇಳೆ ತೋರಿಸಿದರೆ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ. ಆಗ ರಾಜ ಕೈತಟ್ಟಿ ಆಕೆಗೆ ಆಶ್ವಾಸನೆಯನ್ನು ಕೊಡ್ತೇನೆ, ನನ್ನ ಜೊತೆಯಲ್ಲಿರುವಾಗ ನೀನು ನೀರನ್ನು ತೋರಿಸುವುದಿಲ್ಲ, ನೀನು ನನ್ನನ್ನು ವಿವಾಹವಾಗಬಹುದು ಅಂತ. ಹೀಗೆ ಅಲ್ಲಿ ಗಾಂಧರ್ವ ವಿಧಿಯಂತೆ ಅಲ್ಲಿ ವಿವಾಹವು ನಡೆದು ಹೋಯಿತು. ಅಂದರೆ ವಿವಾಹದಲ್ಲಿ ಅನೇಕ ಬಗೆಯಿದೆ. ಇದರಲ್ಲಿ ಗಾಂಧರ್ವ ವಿವಾಹ ಅಂತೇಳುವಂಥದ್ದು ರಾಜ ಮಹಾರಾಜರುಗಳಿಗೆ ಅದು ಸಾಮಾನ್ಯವಾದದ್ದು. ಅದೇ ರೀತಿಯಲ್ಲಿ ಆತ ಆಕೆಯನ್ನು ಮದುವೆ ಆಗ್ತಾನೆ. ಹಾಗೆ ಮದುವೆಯಾಗಿ ಅದೇ ಕಾಡಿನಲ್ಲಿ ಬಹಳ ಮನ ಬಂದಂತೆ ಅವರಿಗೆ ಇಚ್ಛೆ ಬಂದಲ್ಲಿಗೆಲ್ಲ ತಿರುಗಾಡುವಂಥದ್ದು, ಅಲ್ಲಿರುವಂಥ ಹಣ್ಣು ಹಂಪಲುಗಳನ್ನೇ ತಿಂದು ರಾಜ ಅಲ್ಲಿ ಜೀವಿಸುವಂಥದ್ದು, ಹೀಗೆ ಕೆಲವು ದಿನಗಳು ಇರುವಂಥ ಸಂದರ್ಭದಲ್ಲಿ ರಾಜ ಪರಿವಾರ ಜೊತೆಯಾಗಿ ಅಲ್ಲಿ ಮೃಗಬೇಟೆಗೆ ಬಂದಿರ್ತಾನೆ. ರಾಜ ಪರಿವಾರದವರು ಅಲ್ಲಿ ರಾಜನನ್ನು ಕಾಣದೆ ಅವನನ್ನು ಹುಡುಕುತ್ತಾ ಹುಡುಕುತ್ತಾ ಆ ದಟ್ಟವಾದ ಅರಣ್ಯವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ರಾಜನನ್ನು ಕಂಡು ಅಲ್ಲಿ ಸಂತೋಷ ಪಡ್ತಾರೆ, ನಮ್ಮ ರಾಜ ಸಿಕ್ಕಿದ ಅಂತ. ರಾಜನು ಕೂಡ ತನ್ನ ಪರಿವಾರದವರನ್ನು ಕಂಡು ಸಂತೋಷ ಪಡ್ತಾನೆ. ಹೀಗೆ ರಾಜನನ್ನು ಕರೆದುಕೊಂಡು ಹೋಗಲಿಕ್ಕೆಂತ ತಂದಂತಹ ಆ ಪಲ್ಲಕ್ಕಿಯಲ್ಲಿ ರಾಜನು ತಾನು ಗಾಂಧರ್ವ ವಿವಾಹದಂತೆ ವಿವಾಹವಾದಂತಹ ಆ ವನಕನ್ಯೆಯನ್ನು ಕೂಡ ಆತ ಕುಳ್ಳಿರಿಸಿಕೊಂಡು ತನ್ನ ರಾಜಧಾನಿಗೆ ಹೋಗುವಂಥದ್ದು. ಹೀಗೆ ಹೋದ ನಂತರ ರಾಜನು ತನ್ನ ರಾಣಿಯರನ್ನು ಬಿಟ್ಟು ಈಕೆಯ ಮೇಲೆ ಮೋಹಿತರಾಗಿ ಈಕೆಯನ್ನು ಒಂದು ಕ್ಷಣವೂ ಅಗಲದಂತೆ ಅಲ್ಲಿ ವಿಶೇಷವಾದಂತಹ ಮತ್ತೊಂದು ಅಂತಃಪುರವನ್ನು ನಿರ್ಮಿಸಿ ಅದರಲ್ಲಿ ಎಲ್ಲ ಸವಲತ್ತುಗಳನ್ನು ಅಲ್ಲಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಬೇಕಾದಂತಹ ಸೇವಕಿಯರನ್ನು ಉಪಚರಿಸಲು ನಿರ್ಮಾಣ ಮಾಡಿ ನಿರ್ಮಿಸಿಕೊಂಡು ಅಲ್ಲಿ ತಾನು ಅನವರತವಾಗಿ ಆಕೆಯೊಂದಿಗೆ ಇರುವಂಥದ್ದು, ಆಕೆಯೊಡನೆ ಕಾಲವನ್ನು ಕಳೆಯುವಂಥದ್ದು. ಹೀಗೆ ರಾಜನು ಆ ವನಕನ್ಯೆಯ ಜೊತೆಯಲ್ಲಿ ಜೀವಿಸುತ್ತಿರುವಂಥ ಸಂದರ್ಭದಲ್ಲಿ ಇತ್ತ ಕಡೆ ರಾಜ ಪರಿವಾರಕ್ಕಾಗಲಿ ಅಥವಾ ರಾಣಿಯರಿಗಾಗಲಿ ಅಥವಾ ರಾಜ್ಯ ಮಂತ್ರಿಗಳಿಗಾಗಲಿ ರಾಜ್ಯದ ಜನರಿಗಾಗಲಿ ರಾಜನ ದರ್ಶನ ಅಂತೇಳುವಂಥದ್ದು ಇರಲಿಲ್ಲ. ಇವನು ಎನ್ನಿದ ಯಾವತ್ತೂ ಕೂಡ ಆಕೆಯ ಜೊತೆಯಲ್ಲೇ ಇರ್ತಿದ್ದ. ಇದರಿಂದ ಚಿಂತಿತರಾಗ್ತಾರೆ ಪ್ರಜೆಗಳು, ಚಿಂತಿತರಾಗ್ತಾರೆ ಮಂತ್ರಿಗಳು, ಚಿಂತಿತರಾಗ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಒಂದು ದಿನ ಆ ಮಂತ್ರಿಗಳು ಆ ರಾಜನ ಸೇವೆಯಲ್ಲಿ ಆ ನಿರತರಾಗಿರುವಂತಹ ಆ ಹೆಂಗಸರನ್ನು ಕರೆಸಿ ಅಲ್ಲಿ ಕೇಳುವಂಥದ್ದು, ಯಾಕೆ ಹೀಗೆ ರಾಜನಿಗೆ ಈ ರೀತಿಯಾಗಿ ವನಕ್ಕೆ ಹೋಗಿ ಬಂದ ನಂತರ ಈ ರೀತಿಯಾದ ಮನ ಪರಿವರ್ತನೆ ಆಗಲಿಕ್ಕೆ ಕಾರಣಗೇನು ಅಂತ. ಆಗ ಅವರು ಕೇಳುವಂಥ ಉತ್ತರ,
ಈ ರಾಜನು ಕಾಡಿನಲ್ಲಿ ಮದುವೆಯಾಗಿ ಅವಳಿಗೆ ನದಿ ತಟಾದಿಗಳನ್ನು ತೋರಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಕರೆತಂದಿರುವನು. ಅವನಿಗೆ ಹೆದರಿಕೆ, ಇನ್ನು ಹೊರಗೆ ಬಂದರೆ ಅವಳ ಜೊತೆಯಲ್ಲಿ ಇನ್ನು ಎಲ್ಲಿ ನದಿ ತೋರಿಸಬೇಕಾಗ್ತದೋ, ನೀರಿನ ಆಶಯ ತೋರಿಸಬೇಕಾಗ್ತದೋ, ತೋರಿಸಿದ ತಕ್ಷಣ ಅವಳು ಎಲ್ಲಿ ಬಿಟ್ಟು ಹೋಗ್ತಾಳೋ, ಈ ಚಿಂತೆಯಿಂದ ಆತ ಅಂತಃಪುರವನ್ನು ಬಿಟ್ಟು ಬರ್ತಾ ಇಲ್ಲ. ಇದು ಮಂತ್ರಿಗಳಿಗೆ ಕೇಳಿದಾಗ ಇದಕ್ಕೇನಾದರೂ ಒಂದು ಉಪಾಯವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಮಂತ್ರಿಗಳು ಏನು ಮಾಡ್ತಾರೆ, ಮಂತ್ರಿಯು ತಕ್ಷಣವೇ ಯೋಚನೆ ಮಾಡ್ತಾನೆ, ಹೇಗಾದರೂ ಮಾಡಿ ರಾಜನಿರುವ ಈ ಸ್ತ್ರೀ ವ್ಯಾಮೋಹವನ್ನು ಕೊನೆಗೊಳಿಸಬೇಕು, ಅದರಿಂದ ಹೊರಬರುವಂತೆ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯಭಾರ ನಡೆಯುವುದು ಹೇಗೆ? ಪ್ರಜೆಗಳ ಸಂಕಷ್ಟವನ್ನು ನೋಡುವವರು ಯಾರು? ರಾಜ್ಯದ ಸಮಸ್ಯೆಯನ್ನು ಪರಿಹರಿಸುವವರು ಯಾರು? ಇತ್ಯಾದಿ ಚಿಂತಿತನಾಗಿ ಈ ಮಂತ್ರಿಯಾದರೂ ಕೃತಕವಾದಂಥ ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾನೆ. ಆ ಉದ್ಯಾನದಲ್ಲಿ ಫಲ ಪುಷ್ಪಭರಿತವಾದಂಥ ಮರ ಗಿಡ ಬಳ್ಳಿ ಅವುಗಳನ್ನು ನಿರ್ಮಾಣ ಮಾಡುವಂಥದ್ದು, ಹಾಗೆ ಒಂದು ಸರೋವರವನ್ನು ಆತ ಉಪಾಯದಿಂದ ನಿರ್ಮಾಣವನ್ನು ಮಾಡುವಂಥದ್ದು, ಅದರಲ್ಲಿ ಅಮೃತ ಸಮಾನವಾದಂಥ ನೀರಿದ್ದು ಆ ಸರೋವರವನ್ನು ಮುತ್ತಿನ ಬಲೆಯಿಂದ ಅದನ್ನು ಮುಚ್ಚಿಬಿಡುವಂತೆ ಅಲ್ಲಿ ಆಜ್ಞಾಪಿಸುವಂಥದ್ದು, ವ್ಯವಸ್ಥೆಯನ್ನು ಮಾಡುವಂಥದ್ದು. ಹೀಗೆ ಕೃತಕವಾದಂಥ ನಯನ ಮನೋಹರವಾದಂತಹ ವಿಶೇಷವಾದಂಥ ಉದ್ಯಾನವನ ನಿರ್ಮಾಣವಾದ ನಂತರ ಒಂದು ದಿನ ರಾಜನಲ್ಲಿಗೆ ಈ ಮಂತ್ರಿಯು ಹೋಗಿ ಅಲ್ಲಿ ಸಂಧಿಸಿ ಹೇಳ್ತಾನೆ, ಮಹಾರಾಜ, ನೀವು ಯಾವತ್ತೂ ಈ ಅರಮನೆಯೊಳಗಿದ್ದುಕೊಂಡು ಏನು ನಿಮಗೆ ಸುಖ ಸಿಗ್ತದೆ? ನೋಡಿದ್ದನ್ನೇ ನೋಡುವುದು, ಕಾಣುವಂಥದ್ದೇ ಕಾಣುವಂಥದ್ದು, ತಿನ್ನುವಂಥದ್ದೇ ತಿನ್ನುವುದು, ನಿಮ್ಮ ಮನಸ್ಸಿಗೆ ಬೇಸರ ಆಗುವುದಿಲ್ಲ. ನೋಡಿ, ಒಂದು ಹೊಸದಾದಂಥ ಉದ್ಯಾನವನವಿದೆ, ಅಲ್ಲಿ ಎಲ್ಲ ರೀತಿಯಾದಂಥ ಲತಾ ಪುಷ್ಪ ಪಕ್ಷಿ ಪ್ರಾಣಿ ಎಲ್ಲ ರೀತಿಯಾದಂಥ ಈ ಪ್ರಕೃತಿಯ ಸೊಬಗನ್ನು ಅಲ್ಲಿ ತುಂಬಿಸಲಾಗಿದೆ. ಅಲ್ಲಿ ಮಾತ್ರ ನೀರಿನ ವ್ಯವಸ್ಥೆ ಅಂತಿಲ್ಲ, ನಿಮಗೆ ಹೆದರಿಕೆ ನೀರನ್ನು ಕಂಡ್ರೆ ಅಲ್ವೋ, ಅದು ವ್ಯವಸ್ಥೆ ಇಲ್ಲ. ಆದ್ದರಿಂದ ನೀವು ಸ್ವಲ್ಪ ಅಲ್ಲಿ ವಿಹರಿಸಬಹುದು, ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು ಎಂಬ ಮಾತನ್ನು ಹೇಳಿದಾಗ ಅಲ್ಲಿ ರಾಜನಿಗೂ ಕೂಡ ಅದು ಹೌದು ಅಂತ ಅನ್ನಿಸ್ತದೆ. ಆತ ಮಂತ್ರಿಯು ಹೊಸದಾಗಿ ನಿರ್ಮಾಣ ಮಾಡಿದಂಥ ಉದ್ಯಾನವನದಲ್ಲಿ ತಾನು ಕಾಡಿನಿಂದ ತಂದಂಥ ವನಕನ್ಯೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಅಲ್ಲಿ ವಿಹಾರಾರ್ಥವಾಗಿ ಅಲ್ಲಿ ಆ ಉದ್ಯಾನವನವನ್ನು ಪ್ರವೇಶ ಮಾಡುವಂಥದ್ದು. ಆ ಮಂತ್ರಿಯು ಹೇಳಿದಂತೆ ಎಲ್ಲಿ ನೋಡಿದರೂ ಕೂಡ ಕಣ್ಣಿಗೆ ಹಬ್ಬವೇ, ಬಹಳ ಸುಂದರವಾದಂಥ ಪುಷ್ಪಗಳು, ಗಮಗಮಿಸುವಂತಹ ಮತ್ತು ಚಿಲಿಪಿಲಿಗುಟ್ಟುವಂತಹ ಪಕ್ಷಿಗಳು, ನವಿಲುಗಳ ನರ್ತನ, ಹೀಗೆ ಆತನ ಮನಸ್ಸಿಗೆ ಬಹಳ ಸಂತೋಷ ಆಗ್ತದೆ. ವನಕನ್ಯೆಯ ಜೊತೆ ವಿಹರಿಸಲಿಕ್ಕೆ ಇದಕ್ಕಿಂತ ಪ್ರಶಸ್ತವಾದಂಥ ಮತ್ತೊಂದು ಪ್ರದೇಶ ಇಲ್ಲ ಅಂತ ರಾಜ ತಿಳ್ಕೊಳ್ತಾನೆ, ಮನಸ್ಸಿಗೆ ತುಂಬ ಆನಂದ ಆಗ್ತದೆ. ಹೀಗೆ ಆ ಪ್ರದೇಶದಲ್ಲಿ ವಿಹರಿಸಿ 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 ಆತನಿಗೆ ನಡೆದು ನಡೆದು ಬಹಳ ಸುಸ್ತಾಗ್ತದೆ, ಬಹಳ ತೊಂದರೆಗೊಳಪಡ್ತಾನೆ. ಆಗ ವಿಹರಿಸಿದ್ದ ಪರಿಹಾರಕ್ಕಾಗಿ, ಆಯಾಸವನ್ನು ಪರಿಹರಿಸುವುದಕ್ಕಾಗಿ ಅಲ್ಲಿ ನಿಂತಹ ಪಲ್ಲಂಗದಲ್ಲಿ, ಅಲ್ಲಿ ಬಳಲಿಕೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಪಲ್ಲಂಗವನ್ನು ಕಾಣ್ತಾನೆ. ಅದರಲ್ಲಿ ತನ್ನ ರಾಣಿಯ ಜೊತೆಯಲ್ಲಿ ಅಲ್ಲಿ ಕುಳಿತುಕೊಳ್ಳುವಂಥದ್ದು, ಅದರಲ್ಲಿ ಕುಳಿತು ಪವಡಿಸಿ ಆ ಸುಶೀತವಾದಂಥ ವಿಶೇಷವಾದ ತಂಗಾಳಿಯನ್ನು ಅಲ್ಲಿ ಸೇವಿಸುತ್ತಿರುವಾಗ ರಾಜನಿಗೆ ಸಮೀಪದಲ್ಲೇ ಇರುವ ಒಂದು ಅಲ್ಲಿ ಸರೋವರ ಕಾಣ್ತದೆ. ಆಯಾಸದಿಂದ ಪರಿಹರಿಸಲಿಕ್ಕೋಸ್ಕರ ಅಲ್ಲಿ ಕುಳಿತದ್ದು, ಅಲ್ಲೇ ಅನತಿ ದೂರದಲ್ಲಿ ಆ ಸರೋವರ ಕಾಣಿಸಿತು. ಅಮೃತ ಸಮಾನವಾದಂತಹ ನೀರಿನಿಂದ ಕೂಡಿದ್ದಂಥ ಆ ಸರೋವರ ದಂಡೆಯ ಮೇಲೆಯೇ ರಾಜನು ಪತ್ನಿಯೊಡನೆ ಅಲ್ಲಿ ಬಂದು ಕುಳಿತನು. ಹಸಿವು ಬಾಯಾರಿಕೆಯಿಂದ ಪೀಡಿತನಾದ ಆತ ತನ್ನ ಆ ಪ್ರತಿಜ್ಞೆಯನ್ನು ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮರೀತಾನೆ. ಏನು ತಾನು ಮದುವೆಯಾಗಿ ಬರಬೇಕ ಆ ವನಕನ್ಯೆಗೆ ಕೊಟ್ಟಂತಹ ಪ್ರತಿಜ್ಞೆಯನ್ನು ಆ ಸಂದರ್ಭದಲ್ಲಿ ಆತ ಮರೆತು ಬಿಟ್ಟನು. ಆತನಿಗೆ ನೀರಿನಲ್ಲಿ ಜಲಕ್ರೀಡೆಯಾಗುವ ಬಯಕೆ ಉಂಟಾಗ್ತದೆ, ನಾನು ನೀರಿನಲ್ಲಿ ಜಲಕ್ರೀಡೆ ಆಗಬೇಕು, ನನ್ನ ದೇಹದ ಆಯಾಸವನ್ನು ನೀಗಿಸಿಕೊಳ್ಳಬೇಕು, ಜೊತೆಯಲ್ಲಿ ಈ ವನಕನ್ಯೆ ಇದ್ದಾಳೆ, ಜೊತೆಯಲ್ಲಿ ಜಲಕ್ರೀಡೆಯನ್ನು ಆಡಿದರೆ ಅದರ ಆನಂದವೇ ಬೇರೆ ಎಂಬುದಾಗಿ ಚಿಂತಿತನಾಗಿ ಅಲ್ಲಿ ಸಮೀಪದಲ್ಲಿ ಕುಳಿತಿದ್ದಂಥ ವನಸುಂದರಿಯನ್ನು ಅಲ್ಲಿ ಕೇಳಿದ. ಮಂಗಳಾಂಗಿ, ನೀನು ಈ ಸರೋವರಕ್ಕೆ ಧುಮುಕುವೆಯಾ? ನೀನು ಧುಮುಕಿದೊಡನೆ ಮರುಕ್ಷಣದಲ್ಲೇ ನಾನು ಧುಮುಕ್ತೇನೆ, ನಾವು ಇಬ್ಬರೂ ಸೇರಿ ಇಲ್ಲಿ ಜಲಕ್ರೀಡೆಯನ್ನು ಆಡೋಣ ಅಂತ. ಆಗ ಆಕೆ ಮಾತಾಡದೆ ಆ ಜಲಕ್ಕೆ ಧುಮುಕಿ ಬಿಡುವಂಥದ್ದು. ರಾಜನು ಮರುಕ್ಷಣದಲ್ಲೇ ಜಲಕ್ಕೆ ಧುಮುಕ್ತಾನೆ, ಆದರೆ ಎಷ್ಟು ಹೊತ್ತಾದರೂ ಕೂಡ ಅಲ್ಲಿ ಧುಮುಕಿದಂತಹ ಆ ವನಕನ್ಯೆ ಮಾತ್ರ ಆತನಿಗೆ ಕಾಣಿಸುವುದಿಲ್ಲ. ರಾಜ ದುಃಖಿತನಾಗ್ತಾನೆ, ಚಿಂತಿತನಾಗ್ತಾನೆ. ಹಾಗಾದರೆ ಎಲ್ಲಿ ಹೋದಳು? ಕೂಡಲೇ ಸೇವಕರನ್ನು ಕರೆಸ್ತಾನೆ. ಸೇವಕರನ್ನು ಕರೆಸಿ ಅಲ್ಲಿ ವನದ ನೀರನ್ನು ಅಲ್ಲಿ ಶೋಷಿಸ್ಲಿಕ್ಕೆ ಹೇಳುವಂಥದ್ದು. ಇದೆ ನೀರೆಲ್ಲ ಹೊರಕ್ಕಾಕಿ, ಧುಮುಕಿದಂತಹ ರಾಣಿ ಕಾಣಿಸ್ತಾ ಇಲ್ಲ, ಎಲ್ಲೋ ಆಟ ಆಡಿಸ್ಬೋದು ಅಂತೇಳಿ ನಾನೊಂದು ಸ್ವಲ್ಪ ಹೊತ್ತು ಕಾದೆ,
ನನ್ನನ್ನು ಆಟ ಆಡಿಸಬಹುದು ಅಂತ ಆದರೆ ಎಷ್ಟು ಹೊತ್ತಾದರೂ ಆಕೆ ಮೇಲಕ್ಕೆ ಬರಲಿಲ್ಲ ಏನೋ ತೊಂದರೆಯಾಗಿದೆ ಅಂತ ಹೇಳಿ ನೀರನ್ನು ಹೊರಕ್ಕೆ ಹಾಕಿಸಿದಾಗ ಅಲ್ಲಿ ಆ ವನ ಕನ್ಯೆ ಕಾಣಲಿಲ್ಲ ಆತನು ವಿವಾಹವಾದಂತ ಆ ರಾಣಿಯೂ ಕಾಣಲಿಲ್ಲ ಹಾಗಾದರೆ ಎಲ್ಲಿ ಹೋದ್ಲು ನೋಡುವಾಗ ಯಾವುದೋ ಒಂದು ಪಟರೆಯಲ್ಲಿ ಒಂದು ಕಪ್ಪೆ ಮಾತ್ರ ವಟಗುಟ್ಟುತ್ತಾ ಕುಳಿತಿತ್ತು ಕಪ್ಪೆಯನ್ನು ಕಣ್ಣಂತ ರಾಜನಿಗೆ ಸಿಟ್ಟು ಬಂತು ಹಾಗಾದರೆ ಈ ಕಪ್ಪೆಯೇ ನನ್ನ ಹೆಂಡತಿಯನ್ನು ನುಂಗಿರಬೇಕು ಇದೇ ಮಾಡಿದಂತ ಮೋಸ ಈ ರೀತಿ ಕಪ್ಪೆಯ ಮೇಲೆ ಸಿಟ್ಟು ಬರ್ತಾನೆ ಕಪ್ಪೆಗಳ ಮೇಲೆ ಆತ ಕುಪಿತನಾಗ್ತಾನೆ ಹೀಗೆ ಕುಪಿತನಾದಂತ ರಾಜ ಅಲ್ಲಿ ಮಂಡೂಕಗಳ ಸಂಹಾರವನ್ನು ಮಾಡಲಿಕ್ಕೆ ಆತ ನಿರ್ಣಯ ಮಾಡ್ತಾನೆ ನೀರಲ್ಲ ಶೋಧಿಸಿದರೂ ಅಲ್ಲಿ ರಾಣಿಗೆ ಸಿಗಲಿಲ್ಲ ಆಗಿರುವಾಗ ಪ್ರೇಯಸಿಯನ್ನು ಕಳೆಕೊಂಡ ಮಹಾರಾಜನಿಗೆ ಕಪ್ಪೆಯ ಮೇಲೆ ವಿಪರೀತವಾದಂತ ಕೋಪ ಉಂಟಾಯಿತು ತನ್ನ ಪ್ರೇಯಸಿ ಸಿಕ್ಕದೇ ಇರಲು ಕಪ್ಪೆಯೇ ಕಾರಣವೆಂದು ಆತ ನಿರ್ಧಾರ ಮಾಡ್ತಾನೆ ಸರ್ವತ್ರ ಮಂಡೂಕವಧ ಕ್ರಿಯತಾಂ ರಾಜಾಜ್ಞೆ ಹೊರಡಿಸಿ ಬಿಡ್ತಾನೆ ಈ ರಾಜ್ಯದಲ್ಲಿ ಎಲ್ಲಿ ಕಪ್ಪೆಗಳು ಕಂಡರೂ ಕೂಡ ನೀವು ವಧೆ ಮಾಡಬೇಕು ಈ ಕಪ್ಪೆಗಳು ನನ್ನ ರಾಜ್ಯದಲ್ಲಿ ಇರಬಾರದು ಎಂಬಂತ ರಾಜಾಜ್ಞೆಯನ್ನು ಹೊರಡಿಸ್ತಾನೆ ಎಲ್ಲ ಕಡೆಗಳು ಕಪ್ಪೆಯನ್ನು ಕೊಂದು ಹಾಕಿರಿ ಮಾತ್ರವಲ್ಲದೆ ಯಾರಾದರೂ ನನ್ನನ್ನು ಕಾಣಲಿಕ್ಕೆ ಬರುವುದಿದ್ದರೆ ನನ್ನ ಸಂದರ್ಶನ ಬೇಕಿದ್ದರೆ ಅವರು ಬರುವಾಗ ಒಂದು ಕಪ್ಪೆಯನ್ನು ಕೊಂದು ತರಬೇಕು ಅಂಥವರಿಗೆ ಮಾತ್ರ ನಾನು ದರ್ಶನವನ್ನು ಕೊಡುವಂಥದ್ದು ಇಲ್ಲದಿದ್ದರೆ ಅವರ ಮುಖಾರವಿಂದವನ್ನು ನಾನು ಕಾಣುವವನಲ್ಲ ಕಪ್ಪೆಗಳ ಆ ಸಂಹಾರ ಕಾರ್ಯ ದೇಶಾದ್ಯಂತ ಈ ರಾಜನ ಆಜ್ಞೆಯಿಂದ ನಡೀಲಿಕ್ಕೆ ಪ್ರಾರಂಭ ಆಯಿತು ಕಪ್ಪೆಗಳ ಕುಲವೇ ವಿನಾಶವಾಗುವಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣವಾಯಿತು ಕಪ್ಪೆಗಳೆಲ್ಲ ಸೇರಿ ದುಃಖ ಆಗ್ತದೆ ಹಾಗಾದರೆ ಈ ರಾಜ್ಯದಲ್ಲಿ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಕಪ್ಪೆಗಳೆಲ್ಲ ಒಂದು ಕಡೆಯಲ್ಲಿ ಸೇರಿ ನಿರ್ಧಾರ ಮಾಡ್ತಾರೆ ಸಭೆಯನ್ನು ಮಾಡ್ತಾರೆ ಹಾಗಾದರೆ ನಾವು ಇನ್ನು ಬದುಕುವುದು ಹೇಗೆ ಈ ರೀತಿಯಾಗಿ ರಾಜ ಆಜ್ಞೆಯನ್ನು ಮಾಡಿದರೆ ಸೇರಿ ರಾಜನನ್ನು ಕರೆಸಿ ಕಪ್ಪೆಗಳು ಅಲ್ಲಿ ತಮ್ಮ ದುಃಖವನ್ನು ರಾಜನಲ್ಲಿ ಅಂದರೆ ಪ್ರತಿಯೊಂದು ಕಪ್ಪೆಗಳಿಗೂ ಮಂಡೂಕ ರಾಜ ಅಂತ ಹೇಳಿದ್ದಾನೆ ಆ ಮಂಡೂಕ ರಾಜನಲ್ಲಿ ಹೋಗಿ ತಮ್ಮ ಕಷ್ಟವನ್ನು ಅಲ್ಲಿ ಹೇಳಿಕೊಳ್ಳುವಂಥದ್ದು ಆ ಮಂಡೂಕ ರಾಜನಾದರೂ ಕೂಡ ತಮ್ಮ ವಂಶವನ್ನು ಉಳಿಸುವುದು ತನ್ನ ಕರ್ತವ್ಯ ಅಂತ ಹೇಳಿ ನಿರ್ಧಿತನಾಗಿ ಆತ ತಪಸ್ವಿಯ ವೇಷವನ್ನು ಧರಿಸಿ ಪರೀಕ್ಷಿತನ ಬಳಿಗೆ ದಾಸಿಸಿ ರಾಜನನ್ನು ಅಲ್ಲಿ ಕಾಣುವಂಥದ್ದು ಪರೀಕ್ಷಿತನ ಬಳಿಗೆ ಹೋಗ್ತಾನೆ ಯಾಕಂದರೆ ತಮ್ಮ ವಂಶ ಉಳಿಸಬೇಕು ನಾನು ಕಪ್ಪೆ ರೂಪದಲ್ಲಿ ಹೋದರೆ ಖಂಡಿತ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆತ ತಪಸ್ವಿಯ ವೇಷವನ್ನು ದಾಟಿ ಬ್ರಾಹ್ಮಣ ರೂಪದಲ್ಲಿ ಅಲ್ಲಿ ಹೋಗುವಂಥದ್ದು ಅಲ್ಲಿ ಹೋಗಿ ಪರೀಕ್ಷಿತನಲ್ಲಿ ಹೇಳ್ತಾನೆ ಮಹಾರಾಜ ಕ್ರೋಧವಶನಾಗಬೇಡ ಯಾವುದೋ ಒಂದು ಕಾರಣಕ್ಕೆ ನಿನಗೆ ಕೋಪ ಬಂತು ಆ ಕೋಪ ಅಂತೇಳುವಂಥದ್ದು ಅನವರತವು ಮುಂದುವರೆಸಿಕೊಂಡು ಹೋಗುವಂಥದ್ದು ಮಹಾಪಾಪ ಪ್ರಸನ್ನನಾಗು ನಿರಪರಾಧಿಯಾದಂಥ ಕಪ್ಪೆಗಳನ್ನು ನೀನು ಯಾಕೆ ಕೊಲ್ಲಿಸ್ತಾ ಇದ್ದಿ ಇಕ್ಷ್ವಾಕು ಕುಲೋತ್ಪನ್ನನಾದಂಥ ನಿನಗೆ ಇದು ಭೂಷಣ ಅಲ್ಲ ನೀನು ಶ್ರೇಷ್ಠರಾದಂಥ ರಾಜ ಮಹಾರಾಜರ ವಂಶದಿಂದ ಬಂದವ ಶ್ರೇಷ್ಠವಾದಂಥ ಪ್ರಜಾ ಪರಿಪಾಲನೆ ಮಾಡುವವ ನಿನಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಎಲ್ಲವೂ ಚೆನ್ನಾಗಿ ತಿಳಿದಿದೆ ಹಾಗಿರುವಾಗ ನಿನ್ನಂಥ ಮಹಾರಾಜ ಈ ರೀತಿಯಾದಂಥ ಹೀನ ಕೃತ್ಯವನ್ನು ಮಾಡುವುದು ನಿನಗೆ ಉಚಿತವಲ್ಲ ನಿನಗೆ ಭೂಷಣವಲ್ಲ ನಿನ್ನ ವಂಶಸ್ಥರಿಗೂ ಕೂಡ ಇದು ಅಪಕೀರ್ತಿಯನ್ನು ತಂದುಕೊಡುವಂಥ ವಿಚಾರವಾಗಿದೆ ಆದ್ದರಿಂದ ನೀನು ಸಮಾಧಾನ ಚಿತ್ತನಾಗು ಶಾಂತನಾಗು ಇತ್ಯಾದಿ ಸುಮಧುರವಾದಂತಹ ಮಾತುಗಳಿಂದ ರಾಜನನ್ನು ಸಂತೈಸಲು ಅಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು ಮಹಾರಾಜ ಕಪ್ಪೆಗಳನ್ನು ವಿನಾಶ ಮಾಡಬೇಡ ನಿನ್ನ ಕೋಪವನ್ನು ನಿನ್ನಲ್ಲೇ ಧಾರಣೆ ಮಾಡುವವನಾಗು ನಿನ್ನ ಕೋಪಾಗ್ನಿಯನ್ನು ಕಪ್ಪೆಗಳ ವಿನಾಶಕ್ಕಾಗಿ ಉಪಯೋಗ ಮಾಡುವುದು ಬೇಡ ಅಜ್ಞಾನಿಗಳಾದವರು ಪೂರ್ವಾಪರ ವಿವೇಚನೆಯಿಲ್ಲದೆ ಪ್ರಯೋಗಿಸುವ ಕೋಪವು ಅವರ ಸಂಪತ್ತಿನ ಉತ್ಕರ್ಷವನ್ನೇ ನಾಶ ಮಾಡುವಂಥದ್ದು ಅಲ್ಲಿ ಅದು ನಿಜವಾದ ಮಾತು ನಾವೊಂದು ಕೋಪ ಬಂತು ಅಂತೇಳಿ ಆ ಕೋಪದ ಕೈಗೆ ನಮ್ಮ ಬುದ್ಧಿಯನ್ನು ಕೊಟ್ಟಿತಂತಾದರೆ ನಾವು ಮಾಡುವ ಕಾರ್ಯ ಅಂತೇಳುವಂಥದ್ದು ಅದು ಹಾನಿಯಾಗ್ತದೆ ಮುಂದೆ ಅದಕ್ಕೆ ಬಹಳ ದೊಡ್ಡದಾದ ಬೆಲೆಯನ್ನು ನಾವು ತೆರಬೇಕಾಗ್ತದೆ ಆದ್ದರಿಂದ ಯಾವತ್ತು ನಾವು ಕೋಪ ಬಂದಾಗ ಶಾಂತಚಿತ್ತರಾಗಬೇಕು ಸ್ವಲ್ಪ ಶಾಂತರಾದ ಮೇಲೆ ಮತ್ತೆ ಆಲೋಚಿಸಬೇಕು ನಾವು ಮಾಡುವಂಥ ಕಾರ್ಯ ಸರಿಯೋ ತಪ್ಪೋ ಅಂತ ಎಣಿಸಿಕೊಂಡು ಮುಂದೆ ಕಾರ್ಯವನ್ನು ಮಾಡಬೇಕು ಅದೇ ಮಾತನ್ನು ಇಲ್ಲಿ ಮಂಡೂಕ ಮಹಾರಾಜ ಇಲ್ಲಿ ಹೇಳುವಂಥದ್ದು ಮಹಾರಾಜ ನೀನು ಕೂಡ ಸಿಟ್ಟಿಗೆ ಒಳಗಾಗಬೇಡ ಹಾಗಾಗಿ ನಿನ್ನ ಈ ಕೋಪದಿಂದ ಮುಂದೆ ನಿನಗೆ ಬಹಳದಾದಂಥ ದೊಡ್ಡ ತೊಂದರೆ ಉಂಟಾಗುತ್ತದೆ ಕಪ್ಪಗಳ ಮೇಲೆ ವೃತ ಕೋಪ ಮಾಡಿಕೊಂಡು ಅವುಗಳು ಸಾಯುವಂತೆ ಮಾಡುವುದು ನಿನಗೆ ಸರಿಯಾದುದಲ್ಲ ಈಗಲೇ ನಿರ್ಧಾರವನ್ನು ಕಪ್ಪೆಗಳನ್ನು ನೀನು ಕೊಲ್ಲುವ ನಿರ್ಧಾರವನ್ನು ಹಿಂದಕ್ಕೆ ಪಡೆದುಕೋ ಹಾಗಾಗಲಿ ನಿನ್ನ ಇದು ಅಧರ್ಮ ಕಾರ್ಯ ಇದನ್ನು ಸಾಕು ಮಾಡು ಎಂಬಂಥ ಬುದ್ಧಿಯನ್ನು ಹೇಳುವಂಥದ್ದು ಈ ಮಾತನ್ನು ಕೇಳಿ ರಾಜನಿಗೆ ಮತ್ತಷ್ಟು ಕೋಪ ಬರ್ತದೆ
ಹೋಗಿ ಹೋಗಿ ಇವ ನನಗೆ ಬುದ್ಧಿ ಹೇಳಲಿಕ್ಕೆ ಬಂದಿ, ನಾನೇನು ಮಹರ್ಷಿ ಬಂದಿದ್ದಾನೆ ನನಗೆ ಆಶೀರ್ವಾದ ಮಾಡ್ತಾನಂತಿದ್ರೆ ಇವ ನನಗೆ ಬುದ್ಧಿ ಹೇಳಲಿಕ್ಕೆ ಬಂದಿದ್ದಾನೆ. ಇದರಿಂದ ಬಹಳಷ್ಟು ಸಿಟ್ಟುಗೊಳ್ತಾನೆ. ಹಾಗಾಗಿ ನಾನೆಂದೂ ಕಪ್ಪೆಗಳನ್ನು ಕ್ಷಮಿಸುವುದಿಲ್ಲ. ನೀವು ನನಗೆ ಈ ವಿಚಾರದಲ್ಲಿ ಬುದ್ಧಿ ಹೇಳುವುದು ಬೇಡ. ಅವುಗಳ ವಂಶವೇ ನಿರ್ವಂಶವಾಗಿ ಹೋಗುವವರೆಗೂ ನಾನು ಅವುಗಳನ್ನು ಕೊಲ್ಲಿಸುತ್ತಲೇ ಇರುತ್ತೇನೆ. ಕಪ್ಪೆಯಲ್ಲವೇ ನನ್ನ ಪ್ರೀತಿಯಾದಂಥ ರಾಣಿಯನ್ನು ನುಂಗಿ ಹಾಕಿದ್ದು, ಅವಳು ಕಾಣದಂತೆ ಮಾಡಿದ್ದು, ನನ್ನ ಪ್ರೇಯಸೆಯನ್ನು ನುಂಗಿ ಹಾಕಿದ್ದ ಕಾರಣ ನನಗೆ ವಿಪರೀತ ಕೋಪ ಬಂದಿದೆ. ಆದ್ದರಿಂದ ನಾನು ಕಪ್ಪೆಗಳನ್ನು ಕೊಲ್ಲಿಸುತ್ತಿರುವುದು ನ್ಯಾಯವೇ ಆಗಿ ಇದೆ. ನೀನು ಅವುಗಳ ವಿಷಯವಾಗಿ ಮಧ್ಯೆ ಬರಬೇಡ. ನನಗೆ ಅವುಗಳ ವಧೆ ಮಾಡದಂತೆಯೂ ನೀನು ಹೇಳಬೇಡ. ಆ ಮಾತನ್ನು ಕೇಳಿದೊಡನೆ ಮಂಡೂಕ ಮಹಾರಾಜನಿಗೆ ಬಹಳ ದುಃಖ ಆಯಿತು. ಯಾಕಂದರೆ ಇವನಿಗೆ ಇಷ್ಟು ರೀತಿಯಾದಂಥ ಪರಿಪರಿಯಾದಂಥ ನೀತಿ ಹೇಳಿದರೆ ಇವನಿಗೆ ಪತ್ತೆ ಆಗ್ತಾ ಇಲ್ಲ. ಇನ್ನೇನು ಮಾಡುವುದು? ಆತ ದುಃಖಿಸ್ತಾನೆ, ನೋವಾಗ್ತದೆ. ಮಹಾರಾಜ ಪ್ರಸನ್ನನಾದ. ನಾನೀಗ ಬಂದದ್ದು ಬ್ರಾಹ್ಮಣ ವೇಷದಲ್ಲಿದ್ದರೂ ಮಹರ್ಷಿಯ ವೇಷದಲ್ಲಿದ್ದರೂ ನಾನು ಮಹರ್ಷಿಯಲ್ಲ, ನಾನೇ ಮಂಡೂಕ ಮಹಾರಾಜ, ಕಪ್ಪೆಗಳ ರಾಜನಾಗಿದ್ದೇನೆ. ನಮ್ಮ ವಂಶವನ್ನು ಉಳಿಸುವ ಉದ್ದೇಶದಿಂದ ಈ ವೇಷವನ್ನು ಧರಿಸಿ ನಿನ್ನ ಬಂದಿದ್ದೇನೆ. ಹಾಗಾಗಿ ನಿನ್ನ ಹೆಂಡತಿಯಾಗಿದ್ದವಳು ಯಾರು, ನಿನ್ನ ಹೆಂಡತಿಯಾಗಿದ್ದವಳು ನಿನಗೆ ಕಾಣಿಸ್ಲಿಲ್ಲ ವನಕನ್ಯೆ ಅಂತ ಹೇಳ್ತೀವೋ, ಅವಳು ನನ್ನ ಮಗಳಾಗಿದ್ದಾಳೆ. ಅವಳ ಸುಶೋಭನಳೆಂದು ಅವಳ ಹೆಸರು. ಅವಳನ್ನು ವಂಚಿ, ಅವಳಿಗೆ ಇದೇ ಕೆಲಸ, ಎಲ್ಲ ಮಹಾರಾಜರ ಬಳಿ ಹೋಗುವುದು, ಈ ರೀತಿಯಾಗಿ ಮೋಸದಿಂದ ಮದುವೆ ಆಗುವಂಥದ್ದು, ಅವರನ್ನು ವಂಚಿಸುವುದು, ಇದೇ ಅವಳ ಕೆಲಸವಾಗಿದೆ. ಈ ಆದ್ದರಿಂದ ಅವಳನ್ನು ನೀನು ಮರೆತು ಬಿಡು. ಇದೇ ರೀತಿಯಿಂದ ಅನೇಕ ಮಹಾರಾಜರು ವಂಚಿತರಾಗಿದ್ದಾರೆ ಅಂತ. ದುಷ್ಟನು ತಾನು ಕೇಡು ಮಾಡದಿದ್ದರೂ ಅವರ ಸಹವಾಸದಿಂದ ಕೇಡಾಗು. ನೀನು ಅವಳ ಸಹವಾಸವನ್ನು ಮಾತ್ರ ನೀನು ಮಾಡಲಿಕ್ಕೆ ಹೋಗಬೇಡ. ಯಾಕಂದರೆ ಆಕೆ ದುಷ್ಟೆಯಾಗಿದ್ದಾಳೆ. ಅವಳ ಸಹವಾಸವನ್ನು ನೀನು ಮಾಡಲಿಕ್ಕೆ ಹೋಗಿದ್ರೆ ನಿನಗೆ ಮುಂದಕ್ಕೆ ತೊಂದರೆ ಆಗ್ತದೆ. ಆಕೆ ನನ್ನ ಮಗಳಾಗಿದ್ದಾಳೆ ಅಂತ ಹೀಗೆ ಅಲ್ಲಿ ಪರಿಪರಿಯಾದಂತಹ ಮತ್ತಷ್ಟು ವಿಚಾರವನ್ನು ರಾಜನಿಗೆ ಹೇಳುವಂಥದ್ದು. ಹಾಗೆ ಅಲ್ಲಿ ರಾಜನಿಗೆ ಎಷ್ಟೇ ಅಲ್ಲಿ ಹೇಳಿದರೂ ಅವಳ ಆ ರೂಪ ಲಾವಣ್ಯ, ಅವಳ ಜೊತೆಗಿದ್ದಂಥ ಆನಂದ ಸುಖ, ಇವುಗಳನ್ನು ಆತನಿಗೆ ಬಿಟ್ಟುಕೊಡಲಿಕ್ಕೆ ಮನಸ್ಸೇ ಬರಲಿಲ್ಲ. ಆದ್ದರಿಂದ ಆತ ಹೇಳ್ತಾನೆ, ನೀನು ಯಾವುದೇ ರೀತಿಯಾದಂಥ ಮಾತನ್ನು ಹೇಳಿದರೂ ನಾನು ಅದಕ್ಕೆ ಒಪ್ಪುವುದಿಲ್ಲ. ನನಗೆ ನೀನು ಕೂಡಲೇ ಆಕೆಯನ್ನು ತಂದುಕೊಡು. ಹಾಗೆ ತಂದುಕೊಡದಿದ್ದರೆ ನಿನಗೂ ಕೂಡ ನಾನು ಉಗ್ರವಾದ ಶಿಕ್ಷೆಯನ್ನು ಕೊಡ್ತೇನೆ ಎಂಬಂಥ ಮಾತನ್ನು ಹೇಳಿದಾಗ, ನಿನ್ನ ಹೆಂಡತಿಯಾಗಿದ್ದಳೆ ನನ್ನ ಮಗಳು, ರಾಜರ ವಂಚಿಸುವುದೇ ಆಕೆಯ ಸ್ವಭಾವವಾಗಿ ಹೋಗಿದೆ. ಹಿಂದೆ ಅನೇಕ ರಾಜರನ್ನು ವಂಚಿಸಿದ್ದಾಳೆ ಅಂತ ಹೇಳಿ ಮತ್ತೆ ಪದೇ ಪದೇ ಅಲ್ಲಿ ಹೇಳುವಂಥದ್ದು, ಅವಳ ಸಂಘ ಅಂತ ಹೇಳುವಂಥದ್ದು ಒಳ್ಳೆಯದಲ್ಲ. ಇದರಿಂದ ನಿನಗೆ ಮತ್ತೆಯೂ ತೊಂದರೆ ಆಗ್ತದೆ. ನಾನು ಆಕೆಯನ್ನು ತಂದು ಕೊಡಬಹುದು ನಿನಗೆ, ಆದರೆ ನೀನು ಮತ್ತೆ ಪುನಃ ಕಷ್ಟಕ್ಕೆ ಸಿಲುಕುತ್ತಿಂತ ಹೇಳಿದರು. ಕೇಳದೆ ಆಕೆಯ ಬಿಟ್ಟುಕೊಡಲು ರಾಜನ ಆಗದೆ ಅಲ್ಲಿ ಮುಂದೆ ಮಂಡೂಕ ಮಹಾರಾಜ ತನ್ನ ಮಗಳನ್ನು ತಂದು ಆ ಮಹಾರಾಜನಿಗೆ ಒಪ್ಪಿಸುವುದು. ಹಾಗೆ ಆಕೆಯನ್ನು ತಾನು ಯಾವಾಗ ಒಪ್ಪಿಸುತ್ತೇನೋ ಹಾಗೆ ರಾಜರನ್ನು ವಂಚಿಸಿದ್ದಂಥ ಕಾರಣದಿಂದ, ಅಲ್ಲಿ ತಮ್ಮ ವಂಶದ ಕಪ್ಪೆಗಳೆಲ್ಲವೂ ಕೂಡ ಈ ರಾಜನಿಂದಾಗಿ ಸತ್ತುದರಿಂದ, ಈ ಮಂಡೂಕ ಮಹಾರಾಜ ಅಲ್ಲಿ ಹೇಳ್ತಾನೆ, ತನ್ನ ಮಗಳನ್ನು ರಾಜನಿಗೆ ಒಪ್ಪಿಸಿದ ನಂತರ ನೀನು ಅನೇಕ ರಾಜರುಗಳನ್ನು ವಂಚಿಸಿ ಕಪ್ಪೆಗಳ ಹತ್ಯೆಗೂ ನೀನು ಕಾರಣವಾಗಿದ್ದರಿಂದ ನಿನಗೆ ಹುಟ್ಟುವಂಥ ಮಕ್ಕಳು, ಮುಂದೆ ನಿನಗೆ ಹುಟ್ಟುವಂಥ ಮಕ್ಕಳು ಅಲ್ಲಿ ಬ್ರಾಹ್ಮಣರನ್ನು ಗೌರವಿಸದೇ ಇರಲಿ, ಬ್ರಾಹ್ಮಣ ದ್ವೇಷಿಗಳಾಗಲಿ, ಇದರಿಂದ ಮುಂದೆ ನಿನ್ನ ವಂಶಕ್ಕೆ ಅನಾಹುತವಾಗಲಿ ಎಂಬಂತಹ ಶಾಪವನ್ನು ಕೊಟ್ಟು ತನ್ನ ಮಗಳನ್ನು ಅಲ್ಲಿ ಮಹಾರಾಜನಿಗೆ ಅಲ್ಲಿ ಕೊಟ್ಟು ಬರುವಂಥದ್ದು. ಹೀಗೆ ಅಂದರೆ ನಾವು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಒಳ್ಳೆಯದಾಗ್ತದೆ. ಈ ರೀತಿಯಾಗಿ ಒಬ್ಬನನ್ನು ವಂಚಿಸಿ, ವಂಚಿಸಿದ್ದರಿಂದ ತೊಂದರೆ ಆಗಿ ಇನ್ನೊಬ್ಬರಿಗೆ ದುಃಖವನ್ನು ಕೊಡುವುದರಿಂದ ಮುಂದೆ ನಾವು ದುಃಖವನ್ನು ಅನುಭವಿಸುವಂತಹ ಸಂದರ್ಭ ಬರ್ತದೆ. ಹಾಗಾಗಿ ಇಲ್ಲಿ ಈ ರಾಜನನ್ನು ಮದುವೆ ಆದರೂ ಕೂಡ ಆ ಹುಟ್ಟುವಂಥ ಮಕ್ಕಳಿಂದ ಮುಂದೆ ಬಹಳ ದೊಡ್ಡದಾದಂತಹ ತೊಂದರೆಯನ್ನು ಇಲ್ಲಿ ಈ ಮಹಾರಾಜ ಮತ್ತು ಈಕೆ ಅನುಭವಿಸುವುದು ಮುಂದಿನ ಕಥೆಗಳಲ್ಲಿ ಬರ್ತದೆ. ಹಾಗಾಗಿ ಈ ಮಂಡೂಕ ರಾಜನ ಮಗಳು ಈ ರೀತಿಯಾಗಿ ಪರೀಕ್ಷಿತನನ್ನು ವಿವಾಹವಾದದ್ದನ್ನು ಈ ಮಹಾಭಾರತದಲ್ಲಿ ವಿಶೇಷವಾಗಿ ಉಲ್ಲೇಖವಾಗಿದೆ ಮತ್ತು ಈ ಕಥೆಯನ್ನು ಕೇಳುವುದು ಕೂಡ ಪುಣ್ಯಪ್ರದವೂ ಆಗಿದೆ ಎಂಬ ಮಾತನ್ನು ಹೇಳುತ್ತಾ ಈ ಕಥೆಯನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.